ಡಿಕೆ ಶಿ ಮತ್ತು ರಮೇಶ್ ಜಾರಕಿಹೊಳಿ ವಿರುದ್ಧ ಸತೀಶ್ ಜಾರಕಿಹೊಳಿ ಗರಂ ಆಗಿದ್ದಾರೆ. ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಅವರ ಹಳೆ ವ್ಯವಹಾರ ನನಗೇನೂ ಗೊತ್ತಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಸಚಿವ ಡಿಕೆ ಶಿವಕುಮಾರ್ ರಮೇಶ್ ಜಾರಕಿಹೊಳಿ ಅಸಮಾಧಾನ ವಿಚಾರವಾಗಿ ಅವರ ಮುನಿಸಿಗೆ ಪಿಎಲ್ಡಿ ಬ್ಯಾಂಕ್ ಚುನಾವಣೆ ಕಾರಣ ಅಲ್ಲ, ಇಬ್ಬರ ನಡುವೆ ಯಾವುದಾದ್ರೂ ವ್ಯವಹಾರ ಇರಬಹುದು. ಬೆಳಗಾವಿಯಲ್ಲಿ ಹೊಸ ಬಾಂಬ್ ಸಿಡಿಸಿದ್ದಾರೆ ಸತೀಶ್ ಜಾರಕಿಹೊಳಿ. ರಮೇಶ್ ಜಾರಕಿಹೊಳಿ, ಡಿಕೆ ಶಿವಕುಮಾರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದೇ ಪರಿವಾರ. ನಾನು ಅವರ ಪರಿವಾರ ಒಡೆಯುವ ಕೆಲಸ ಮಾಡಿಲ್ಲ, ಅವರೇ ಅವರ ಪರಿವಾರ ಒಡೆದುಕೊಂಡಿದ್ದಾರೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ನಿಜಕ್ಕೂ ಈ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಈ ಒಂದು ಹೇಳಿಕೆ ಬಹಳ ಅರ್ಥಗಳನ್ನ ಪಡೆದುಕೊಂಡಿದೆ. ಯಾಕಂತಂದ್ರೆ ಈ ಹಿಂದೆ ಕೂಡ ಸತೀಶ್ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಅವರ ನಡುವೆ ಇದ್ದಂತ ವೈಮನಸ್ಸು ಗುಟ್ಟಾಗೇನು ಉಳಿದಿರಲಿಲ್ಲ. ಬಹಳ ಬಹಿರಂಗವಾಗಿ ಸಾಕಷ್ಟು ಬಾರಿ ಅಸಮಾಧಾನಗಳನ್ನ ಪರಸ್ಪರವಾಗಿ ಸಹೋದರರು ಹೊರಹಾಕಿದ್ರು. ಆದ್ರೆ ಪಿಎಲ್ಡಿ ಬ್ಯಾಂಕ್ ಚುನಾವಣೆ ವಿಚಾರ ಬಂದಂತ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಬಹಳ ಒಗ್ಗಟ್ಟಾಗಿ ನಿಂತರು. ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಡಿಕೆ ಶಿವಕುಮಾರ್ ಅವರ ವಿರುದ್ಧ ನೇರಾನೇರ ವಾಗ್ದಾಳಿಯನ್ನ ನಡೆಸಿದ್ರು. ಅದರಲ್ಲೂ ಡಿಕೆ ಶಿವಕುಮಾರ್ ಅವರಿಗೆ ಬಹಳ ಒಂದು ಎಚ್ಚರಿಕೆಯನ್ನ ನೀಡ್ತಾರೆ, ಬೆಳಗಾವಿ ರಾಜಕಾರಣದಲ್ಲಿ ತಲೆ ಹಾಕಬಾರದು ಅನ್ನುವಂಥದ್ದು. ಆದ್ರೆ ಈಗ ದಿಢೀರಂತ ಸತೀಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ವಿರುದ್ಧವೇ ಗರಂ ಆಗಿರುವಂಥದ್ದು ಬಹಳ ಕುತೂಹಲ ಮೂಡಿಸಿದೆ. ಸಚಿವ ಡಿಕೆ ಶಿವಕುಮಾರ್ಗೆ ಸತೀಶ್ ಜಾರಕಿಹೊಳಿ ತಿರುಗೇಟನ್ನ ನೀಡಿದ್ದಾರೆ. ಯಾರೋ ಒಬ್ಬರು ಬಂದು ಶರಬತ್ ಕುಡಿಸಿ ಲೀಡರ್ ಆಗೋಕೆ ಆಗಲ್ಲ, ಪ್ರತಿಭಟನಾ ನಿರತ ರೈತರ ಮನವೊಲಿಸಿದ್ದ ಡಿಕೆ ಶಿವಕುಮಾರ್ ವಿಚಾರವಾಗಿ ಈ ರೀತಿಯಾದಂತ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಅವರ ಡ್ಯೂಟಿ ಅವರು ಮಾಡಿದ್ದಾರೆ ಅಂತ ತಿರುಗೇಟನ್ನ ಜಾರಕಿಹೊಳಿ ನೀಡಿದ್ದಾರೆ. ಯಾರೋ ಬಂದು ಶರಬತ್ ಕುಡಿಸಿ ಸರಿ ಮಾಡಿದ ಮಾತ್ರಕ್ಕೆ ಅವರು ನಾಯಕರಾಗಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನ ಹೇಳುವ ಮುಖಾಂತರ ಡಿಕೆ ಶಿವಕುಮಾರ್ಗೆ ಪರೋಕ್ಷವಾಗಿ ಟಾಂಟ್ ನೀಡಿದ್ದಾರೆ. ಅವರು ಬಂದು ಇಲ್ಲಿ ಪ್ರತಿಭಟನೆಯನ್ನ ರೈತರು ಹಿಂಪಡೆಯುವಂತೆ ಮಾತನಾಡಿದ ಮಾತ್ರಕ್ಕೆ ಅವರು ಇಲ್ಲಿಗೆ ನಾಯಕರಾಗಿ ಬಿಡುವುದಿಲ್ಲ ಅನ್ನುವಂಥ ಮಾತನ್ನ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಈ ಹೇಳಿಕೆ ಈ ಸಂದರ್ಭದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಮೊನ್ನೆ ತಾನೇ ಸತೀಶ್ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಇಬ್ಬರೂ ಕೂಡ ಒಂದೇ ಕಡೆ ನಿಂತು ಆರೋಪಗಳನ್ನು ಮಾಡ್ತಾ ಇದ್ರು. ಡಿ ಕೆ ಶಿ ವಿರುದ್ಧ ಗರಂ ಆಗಿದ್ದಂಥದ್ದನ್ನು ನಾವು ನೋಡಬಹುದಾಗಿದೆ. ಬೆಳಗಾವಿ ರಾಜಕಾರಣದಲ್ಲಿ ಹಸ್ತಕ್ಷೇಪ ಮಾಡಬಾರದು ಅನ್ನುವಂಥ ಎಚ್ಚರಿಕೆಯನ್ನು ಡಿ ಕೆ ಶಿಗೆ ರವಾನೆ ಮಾಡಿದ್ದನ್ನು ಕೂಡ ನೋಡಿದ್ದೇವೆ. ಆಗಿಬ್ಬರು ಸಹೋದರರು ಬಹಳ ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಾ ಇದ್ರು. ಆದರೆ ಈಗ ರಮೇಶ್ ಜಾರಕಿಹೊಳಿ ವಿರುದ್ಧವೇ ಸತೀಶ್ ಜಾರಕಿಹೊಳಿ ಗರಂ ಆಗಿದ್ದಾರೆ. ರಾಜ್ಯಕ್ಕೆ ಏನು ಸಂಬಂಧ ಇಲ್ಲ, ಕೆಲವು ಒಂದು ಓನ್ಲಿ ಇಟ್ಟು ಇಬ್ಬರು ಬಿಟ್ಟು ಜಗಳಕ್ಕೆ ರಾಜ್ಯ ಜಿಲ್ಲೆಗೆ ಏನು ಸಂಬಂಧ ಇಲ್ಲ. ಅವ್ರ ಇಲ್ಲ ಅದನ್ನೇ ಮನೆ ಮಂದ್ರೆ ಹೇಳಿಲ್ಲ. ಈಗ ಅವ್ರು ಇಬ್ರು ಫ್ರೆಂಡ್ಸ್ ಅಂತ ಹೇಳಿದ್ವಿ ಇಬ್ರು, ಅವ್ರು ಮೂರು ಮಂದಿ ಮೇಲೆ ಕೂಡೇ ಇದ್ದವ್ರು. ಈಗ ನಾವು ಹೊಸಬ್ರ ಹತ್ರಾಗ ನಮ್ಮನ್ನ ಏನು ಕೇಳೋದು, ನೀವು ಕೇಳಿದ್ರೆ ಅವ್ರು ಮೂರು ಮೇಲೆ ಕೇಳಬೇಕು. ಅವ್ರು 20 ವರ್ಷದಿಂದ ಅವ್ರು ಕೂಡಿ ಬಂದಾರ. ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಡಿ ಕೆ ಇರ್ಬೋದು, ರಮೇಶ್ ಇರ್ಬೋದು, ಮೂರು ಒಂದು ಪರಿವಾರ ಇದ್ದಂಗದಾರ. ಅವ್ರ ನೀವ್ ಏನ್ ಕೇಳಿದ್ರು ಅವ್ರ ಕಣಿ ಅವರ ಸುದ್ದಿ ಕೇಳ, ನಾ ಏನ್ ಹೇಳ. ನಾ ಈಗ ಮಣ್ಣೆ ಪಿ ಎಲ್ ಡಿ ಬ್ಯಾಂಕ್ ನಾಗ ನಾ ಇನ್ನು 6 ತಿಂಗಳಾಯ್ತು. ನಾವು ಅವ್ರದ್ ಹಳೆ ವ್ಯವಹಾರ ಏನ್ ನಮ್ಗೆ ಗೊತ್ತಿಲ್ಲ. ನೀವ್ ಏನಿದ್ರ ಅವ್ರನ್ನ ಕೇಳಿ. ಇಲ್ಲ ಇಲ್ಲ, ಪಿ ಎಲ್ ಡಿ ಬ್ಯಾಂಕ್ ಅದಕ್ಕೆ ಏನ್ ಸಂಬಂಧ ಇಲ್ಲ, ಅದ ಅದ್ರ ಪಾಡಿಗೆ ಆಯ್ತು, ಅದು ಕ್ಲೋಸ್ ಆಯ್ತು. ಅದಕ್ಕೇನು ಇಲ್ಲ ಇಲ್ಲ ಇಲ್ಲ, ಅದು ರಾಜ್ಯಕ್ಕೆ ಏನ್ ಸಂಬಂಧ ಇಲ್ಲ. ಕೆಲವಕ್ಕೆ ಒಂದು ಓನ್ಲಿ ಇಟ್ಟು ಇಬ್ರು ಬಿಟ್ಟು ಜಗಳಕ್ಕೆ ರಾಜ್ಯ ಜಿಲ್ಲೆಗೆ ಏನ್ ಸಂಬಂಧ ಇಲ್ಲ. ಅವ್ರ ಇಲ್ಲ ಅದನ್ನೇ ಮನೆ ಮಂದ್ರೆ ಹೇಳಿಲ್ಲ. ಈಗ ಅವ್ರು ಇಬ್ರು ಫ್ರೆಂಡ್ಸ್ ಅಂತ ಹೇಳಿದ್ವಿ ಇಬ್ರು, ಅವ್ರು ಮೂರು ಮಂದಿ ಮೇಲೆ ಕೂಡೇ ಇದ್ದವ್ರು. ಈಗ ನಾವು ಹೊಸಬ್ರ ಹತ್ರಾಗ ನಮ್ಮನ್ನ ಏನ್ ಕೇಳೋದು, ನೀವು ಕೇಳಿದ್ರೆ ಅವ್ರು ಮೂರು ಮೇಲೆ ಕೇಳಬೇಕು. ಅವ್ರು 20 ವರ್ಷದಿಂದ ಅವ್ರು ಕೂಡಿ ಬಂದಾರ. ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಡಿ ಕೆ ಇರ್ಬೋದು, ರಮೇಶ್ ಇರ್ಬೋದು, ಮೂರು ಒಂದು ಪರಿವಾರ ಇದ್ದಂಗದಾರ. ಅವ್ರ ನೀವ್ ಏನ್ ಕೇಳಿದ್ರು ಅವ್ರ ಕಣಿ ಅವ್ರ ಸುದ್ದಿ ಕೇಳ, ನಾ ಏನ್ ಹೇಳ. ನಾ ಈಗ ಮಣ್ಣೆ ಪಿ ಎಲ್ ಡಿ ಬ್ಯಾಂಕ್ ನಾಗ ನಾ ಇನ್ನು 6 ತಿಂಗಳಾಯ್ತು. ನಾವು ಅವ್ರದ್ದು ಹಳೆ ವ್ಯವಹಾರ ಏನ್ ನಮ್ಗೆ ಗೊತ್ತಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೊಟಾರಗಸ್ತಿ. ಶ್ರೀಧರ್, ರಾಜಕೀಯದಲ್ಲಿ ಯಾರೂ ಶತ್ರುಗಳಲ್ಲ, ಯಾರೂ ಮಿತ್ರರಲ್ಲ ಅನ್ನುವಂಥದ್ದು ಬಹುಶಃ ಈ ಸಂದರ್ಭಕ್ಕೆ ಬಹಳ ಹೇಳ ಮಾಡಿಸಿದಂಥ ಒಂದು ಹೇಳಿಕೆ ಆಗುತ್ತೆ. ಹಾಗೆ ಸಹೋದರರಾಗಿದ್ರು ಕೂಡ ಸಾಕಷ್ಟು ಬಾರಿ ವೈಮನಸ್ಸನ್ನ ಬಹಿರಂಗವಾಗಿ ಹೊರಹಾಕ್ತಿದ್ದಂಥವರು, ಈ ಹಿಂದೆ ಬಹಳ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಾ ಇದ್ರು. ಆದ್ರೆ ಈಗ ಮತ್ತೆ ರಮೇಶ್ ಜಾರಕಿಹೊಳಿ ಅವರ ವಿರುದ್ಧವೇ ಸತೀಶ್ ಜಾರಕಿಹೊಳಿ ಅವರು ಮಾತಾಡ್ತಾ ಇದ್ದಾರಲ್ಲ, ಏನಿರಬಹುದು, ಏನಾಗಿರಬಹುದು ಅಂತ? ಖಂಡಿತವಾಗಿಯೂ
ಸತೀಶ್ ಜಾರಕಿಹೊಳಿ ಇವತ್ತಿನ ಹೇಳಿಕೆ ಎರಡು ಘಟನೆಗಳನ್ನ ಒಂದು ಟಾರ್ಗೆಟ್ ಮಾಡಿ ಹೇಳ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಒಂದು ಮೊನ್ನೆ ಬೆಳಗಾವಿಯಲ್ಲಿ ರೈತರು ನಡೆದಂತ ಒಂದು ಪ್ರತಿಭಟನೆ ವೇಳೆ ಡಿ ಕೆ ಶಿವಕುಮಾರ್ ಅವರು ಬೆಳಗಾವಿ ಆಗಮಿಸಿದಾಗ ರೈತರಿಗೆ ಒಂದು ಎಳನೀರು ಕುಡಿಸಿ ಒಂದು ಹೋರಾಟ ಅಂತ್ಯಗೊಳಿಸುವಂತ ಒಂದು ಪ್ರಕ್ರಿಯೆ ನಡೆದಿತ್ತು. ಆ ಒಂದು ವಿಚಾರವಾಗಿ ಸತೀಶ್ ಜಾರಕಿಹೊಳಿ ಅವರು ಯಾರೋ ಒಬ್ಬರು ಬಂದು ಶರಬತ್ ಕುಡಿಸಿದ್ರೆ ಲೀಡರ್ ಆಗುತ್ತಿಲ್ಲ ಅನ್ನೋಂತ ಮಾತನ್ನು ಹೇಳುವ ಮೂಲಕ ಡಿ ಕೆ ಶಿವಕುಮಾರ್ ಟಾಂಗ್ ನೀಡಿದ್ದಾರೆ. ಅದ್ರ ಜೊತೆಗೆ ಪಕ್ಷದ ಕಾರ್ಯಕರ್ತರಾಗಿ ತಮ್ಮ ಕೆಲಸ ಮಾಡಿದಾರೆ ಅನ್ನೋಂತ ಮಾತನ್ನು ಕೂಡ ಹೇಳಿದ್ದಾರೆ. ಇನ್ನೊಂದು ಘಟನೆ ಏನಂದ್ರೆ ಅದು ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆಯಲ್ಲಿ ಏನೊಂದು ಜಾರಕಿಹೊಳಿ ಬ್ರದರ್ಸ್ ಮತ್ತು ಲಕ್ಷ್ಮೀ ಬಾಕಂ ಮಧ್ಯೆ ಒಂದು ಕಿತ್ತಾಟ ಆರಂಭ ಆಗಿತ್ತು. ಕಿತ್ತಾಟ ಜಾರಕಿಹೊಳಿ ಬ್ರದರ್ಸ್ ಮತ್ತು ಡಿ ಕೆ ಬ್ರದರ್ಸ್ ಮಧ್ಯೆ ಆ ಒಂದು ಕಿತ್ತಾಟ ಮುಂದುವರಿಯುತ್ತೆ. ಆ ಒಂದು ಘಟನೆಯನ್ನ ಕೇಂದ್ರೀಕೃತವಾಗಿ ಮಾತನಾಡಿದ ಸತೀಶ್ ಜಾರಕಿಹೊಳಿ ಅವರು ಪಿ ಎಲ್ ಡಿ ಬ್ಯಾಂಕ್ ನ ಏನೊಂದು ಫೈಟ್ ಇದೆ, ಫೈಟ್ ನಲ್ಲಿ ನಾನು ರಮೇಶ್ ಜಾರಕಿಹೊಳಿ ಸಹಾಯಕಿಲ್ಲ, ಅವರಾಗಿ ನನ್ನ ಸಪೋರ್ಟ್ ಬಂದಿದ್ರು. ಜೊತೆಗೆ ಕಳೆದ 20 ವರ್ಷದಿಂದ ಡಿ ಕೆ ಶಿವಕುಮಾರ್, ಲಕ್ಷ್ಮೀ ಬಾಳ್ಕರ್ ಮತ್ತು ಸಚಿವ ರಮೇಶ್ ಜಾರಕಿಹೊಳಿ ಮೂವರು ಒಂದೇ ಪರಿವಾರದವರು, ಅವರಲ್ಲಿ ಅವರ ಮಗ ಯಾಕೆ ಮನಸ್ತಾಪ ಆಗಿದೆ, ಅವರು ಯಾಕೆ ತಪ್ಪೋತಿದ್ದಾರೆ ಅನ್ನೋದಕ್ಕೆ ಅವರನ್ನ ಕೇಳಿ ಅಂತ ಹೇಳುವ ಮೂಲಕ ಸತೀಶ್ ಜಾರಕಿಹೊಳಿ ಮೂವರು ನಾಯಕರನ್ನ ಟಾರ್ಗೆಟ್ ಮಾಡಿ ತಮ್ಮ ಒಂದು ಟಾಂಗ್ ನೋಡುವಂತ ಪ್ರಯತ್ನ ಮಾಡಿದ್ದಾರೆ. ಎಲ್ಲೋ ಅಂತ ರಮೇಶ್ ಜಾರಕಿಹೊಳಿ ಅವರ ಇತ್ತೀಚಿನ ನಡೆಗಳನ್ನ ಗಮನಿಸಿದ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಸೋದರನಿಂದ ಅಂತರ ಕೈಗೊಳ್ಳುವ ನಿಟ್ಟಿನಲ್ಲಿ ಈ ಒಂದು ಹೇಳಿಕೆ ನೀಡಿದ್ದಾರೆ ಅನ್ನೋಂತ ಅನುಮಾನ ಕೂಡ ಕಾಡ್ತಾ ಇದೆ ಅಲ್ಲಿಖಿತ. ಓಕೆ, ಧನ್ಯವಾದ ಶ್ರೀಧರ್ ಮಾಹಿತಿಗಾಗಿ. ಹಾಗೆ ಅವ್ರಿಗೆಲ್ಲ ಜಿಲ್ಲೆಯವ್ರು ಬಂದು ಯಾರೋ ಒಂದು ಶರಬತ್ ಕುಡಿಸಿ ಹೋದ್ರೆ ಅದೇನ ಬೇರೆ ಲೀಡರ್ ಆಗ್ಲಿಕ್ಕೆ ಆಗೋಲ್ಲ. ಶರಬತ್ಗೂ ಕಬ್ಬಿನ ರಸಕ್ಕೂ ಹಂಗೆ ಆಗೋಲ್ಲ. ಅದು ಈಗ ನಾವು ಬೇರೆ ಜಿಲ್ಲೆಗೆ ನಾವು ಹೋದಾಗ ಬಹಳಷ್ಟು ಜನ ಧರಣಿ ಅಂತ ಎಬ್ಸಿದ್ದೀವಿ, ಅಲ್ಲಿ ಹೋಗಿ ನಾವು ಲೀಡರ್ ಆಗ್ಲಿಕ್ಕೆ ಆಗೋಲ್ಲ. ಬೇರೆಯವ್ರು ಬಂದು ಇಲ್ಲಿ ಲೀಡರ್ ಆಗೋಲ್ಲ, ಅದು ಬೇರೆ, ಅದು ಅವ್ರ ಡ್ಯೂಟಿ. ಬಂದಿದ್ದಾರೆ ನಮ್ಮ ಪಕ್ಷದ ಕಾರ್ಯಕರ್ತರು ಹೇಳ್ತಾರೆ ಈ ರೀತಿ ಸ್ಟ್ರೈಕ್ದಲ್ಲಿದ್ದಾರೆ ನೀವು ಬನ್ನಿ ಅಂತ. ಸ್ವಾಭಾವಿಕವಾಗಿ ನಾವು ಎಷ್ಟು ಕಡೆ ಹೋಗಿದ್ದೀವಿ, ಸೊ ಅದನ್ನು ರಾಜಕೀಯವಾಗಿ ಕಲ್ಪಿಸೋದ ಅವಶ್ಯಕತೆ ಇಲ್ಲ. ಅವ್ರ ಡ್ಯೂಟಿಯನ್ನು ಅವರು ಮಾಡಿದಾರೆ ಅಷ್ಟೇ. ಇಲ್ಲ ಹಾಗೆ ಅವ್ರಿಗೆ ಎಲ್ಲ ಜಿಲ್ಲೆಯವ್ರು ಬಂದು ಯಾರೋ ಒಂದು ಶರಬತ್ ಕುಡಿಸಿ ಹೋದ್ರೆ ಅದೇನ ಬೇರೆ ಲೀಡರ್ ಆಗ್ಲಿಕ್ಕೆ ಆಗೋಲ್ಲ. ಶರಬತ್ಗೂ ಕಬ್ಬಿನ ರಸಕ್ಕೂ ಹಂಗೆ ಆಗೋಲ್ಲ. ಅದು ಈಗ ನಾವು ಬೇರೆ ಜಿಲ್ಲೆಗೆ ನಾವು ಹೋದಾಗ ಬಹಳಷ್ಟು ಜನ ಧರಣಿ ಅಂತ ಎಬ್ಸಿದ್ದೀವಿ, ಅಲ್ಲಿ ಹೋಗಿ ನಾವು ಲೀಡರ್ ಆಗ್ಲಿಕ್ಕೆ ಆಗೋಲ್ಲ. ಬೇರೆಯವ್ರು ಬಂದು ಇಲ್ಲಿ ಲೀಡರ್ ಆಗೋಲ್ಲ, ಅದು ಬೇರೆ, ಅದು ಅವ್ರ ಡ್ಯೂಟಿ. ಬಂದಿದ್ದಾರೆ ನಮ್ಮ ಪಕ್ಷದ ಕಾರ್ಯಕರ್ತರು ಹೇಳ್ತಾರೆ ಈ ರೀತಿ ಸ್ಟ್ರೈಕ್ದಲ್ಲಿದ್ದಾರೆ ನೀವು ಬನ್ನಿ ಅಂತ. ಸ್ವಾಭಾವಿಕವಾಗಿ ನಾವು ಎಷ್ಟು ಕಡೆ ಹೋಗಿದ್ದೀವಿ, ಸೊ ಅದನ್ನು ರಾಜಕೀಯವಾಗಿ ಕಲ್ಪಿಸೋದ ಅವಶ್ಯಕತೆ ಇಲ್ಲ. ಅವ್ರ ಡ್ಯೂಟಿಯನ್ನು ಅವರು ಮಾಡಿದಾರೆ ಅಷ್ಟೇ. ಇಲ್ಲ ಹಾಗೆ ಅವ್ರಿಗೆ ಎಲ್ಲ ಜಿಲ್ಲೆಯವ್ರು ಬಂದು ಯಾರೋ ಒಂದು ಶರಬತ್ ಕುಡಿಸಿ ಹೋದ